ಬರ್ನೋ ಹೊಡಿಬೇಕಾದ್ರೆ ಆ ಸ್ಮೋಕ್ಗೆ ಈ ಮನೆಯವರು ಅದೇನೋ ಆಚೆ ಇಳಿದು ಬಂದುಬಿಟ್ರಂತೆ. ಆಮೇಲೆ ಒಂದಿಬ್ಬರು ಹುಡುಗರು ಬಂದ್ಬಿಟ್ಟು ಇದೇನು ಗುರು ಇದು ಹಿಂಗೆ ಹೋಗೇ ಬರ್ತೈತೆ ಆಚೆ. ಅಲ್ಲಿ ನೋಡ್ರಿ ಬರ್ನೌಟ್ ಮಾಡಿರೋ ಜಾಗ ರೋಡೇ ಒಂದು ಸ್ವಲ್ಪ ಕಿತ್ತೋಗ್ಬಿಟ್ಟೈತೆ. ಒಂದೆರಡು 3 mm ರೋಡ್ ಕಿತ್ತೋಯ್ತು. ಆ ಮೆಟಲ್ ಥ್ರೆಡ್ ಇದೆಯಲ್ಲ, ಆ ಮೆಟಲ್ ಥ್ರೆಡ್ಡು ಸ್ವಲ್ಪ ಹಾಗೆ ಸ್ಮೋಕ್ ಜೊತೆ ಫೈರು ಬರ್ತಾ ಇತ್ತು ಇದು ಟ್ರ್ಯಾಕ್ಷನ್ಗೆ, ಆ ಕಲ್ಲು ಮಣ್ಣು ಜೊತೆ. ಫಸ್ಟು ಬಿಗಿನಿಂಗಲ್ಲಿ ಟ್ರ್ಯಾಕ್ಷನ್ ಆನ್ ಆಗಿದೆ ಗಾಡಿದು, ನಾನು ನೋಡೇ ಇಲ್ಲ. ಮೋಟರ್ ಸೈಕಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆದರೆ ನೀವು ಬರ್ನೌಟ್ ಮಾಡಬೇಕಾದ್ರೆ ಅದು ಹಾಗೆ ಸ್ಲಿಪ್ ಆಗದಿರೋಂಗೆ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಟ್ರ್ಯಾಕ್ಷನ್ ಎಲ್ಲನೂ ಆಫ್ ಮಾಡಿಬಿಟ್ಟು ಟ್ರ್ಯಾಕ್ ಮೋಡ್ಗೆ ಹೋಗಿ ಫುಲ್ ಪವರ್ ಇಟ್ಟೆ ಗಾಡಿದು, 0 ಟ್ರ್ಯಾಕ್ಷನ್ನು. ಆವಾಗ ಸಖತ್ತಾಗಿ ಕಿತ್ಕೊಂತು ಹೋಗೆ. ಹೊಸ ರಬ್ಬರ್ ನೋಡ್ರಿ ಟೈಯರು, ಅದು ಹೆಸರು ಬಂದು ಬ್ರೆಡ್ಸ್ಟೈನ್ ಸೆಂಟಾರೋ. ಇದು ಬಂದುಬಿಟ್ಟು ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಇಂಡಿಯಲ್ಲಿ. ಇವರು ಸರ್ ರಿಯಾಸ್ ಆ್ಯಕ್ಚುಲಿ ಹೇಳ್ತಾ ಇದ್ದಾರೆ ಇದು ಕರ್ನಾಟಕದಲ್ಲೇ ನಾನೇನೋ ಫಸ್ಟ್ ಹಾಕ್ಸಿದ್ದು. ನಿಜವಾಗ್ಲು ಓಕೆ ಓಕೆ, ಕರ್ನಾಟಕ ಫಸ್ಟ್ ಇಯರ್ ಅಂತ ಗುರು ಇದು. ಒಳ್ಳೆ ಕತೆ ಅದ ಹೋಯ್ತು, ಹಳೆ ಟೈರು ಹೊಸ ಟೈರು ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಇದೆ ಅಂತ. ಪ್ರಾಬಬ್ಲಿ ಗ್ರೂವ್ಸ್ ಎಲ್ಲ ನೋಡಿದ್ರೆ ಜಾಸ್ತಿ ಗ್ರೂವ್ಸ್ ಇರೋದು ನೋಡಿದ್ರೆ ಈ ಮಳೆ ಬಂದಾಗ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೆ ನನ್ನ ಪ್ರಕಾರ. ಗ್ರೂವ್ಸ್ ಜಾಸ್ತಿ ಇದ್ದಷ್ಟು ಅದು ಮಾಡೋದೇ ಫ್ಲಶ್ ಔಟ್ ಆಗೋದಕ್ಕೆ ವಾಟರ್ ಹೋಗ್ಬೇಕಾದ್ರೆ. ಫೋಟೋ ತಗೊಂತವ್ರನ್ನ ನೋಡಪ್ಪ, ಫಸ್ಟ್ ಕಸ್ಟಮರ್ ಅಂತ ನಾನು ಈ ಟೈರ್ ಹಾಕ್ಸಿರೋದು. ಅದಕ್ಕೆ ಏನೋ ಫೋಟೋ ಹೊಡೆದು ಹೆಡ್ ಆಫೀಸ್ ಏನೋ ಮುಂಬೈಗೇನೋ ಕಳಿಸ್ತಾರಂತೆ. ಇದೆಲ್ಲ ನಿಲ್ಲಲ್ಲ, ಆರೋಗುತ್ತೆ ಸುಮ್ಮನೆ ಟೆಂಪರರಿ ಇಟ್ಟಿರೋದಲ್ಲಿ. ಥ್ಯಾಂಕ್ ಯು ರಿಯಾಸ್, ಬಾಯ್, ಸಿಗೋಣ. ಹಾಂ ಓಕೆ ಬಾಯ್. ಓಕೆ ಗುರು, ಬಂದಿದ್ದ ಕೆಲಸ ಆಯಿತು, ಹೊಸ ಟೈರ್ ಹಾಕಿದ್ದು ಆಯಿತು. ಮ್ಯಾಟ್ರ್ ಏನಂದರೆ ಈ ಬ್ರ್ಯಾಂಡು ತುಂಬ ಪಾಪ್ಯುಲರ್ ಬ್ರ್ಯಾಂಡ್, ಇಂಟರ್ನ್ಯಾಷನಲ್ ಬ್ರ್ಯಾಂಡೇ. ಆದರೆ ಬಿಗ್ ಬೈಕ್ಸ್ ಸೆಗ್ಮೆಂಟ್ಗೆ ಇವ್ರು ಬಿಟ್ಟಿರೋದು ಇದು ಫಸ್ಟ್ ಟೈಮು ದೊಡ್ಡ ಗಾಡಿಗೆ ಟೈರು. 180 ಸೆಕ್ಷನ್ನು, 190 ಸೆಕ್ಷನ್ನು, ಇದೆಲ್ಲ ಈ ಡ್ಯೂಕ್ 790 ನೇಕೆಡ್ ಬೈಕು, ಆಮೇಲೆ ಬೂಜಾ ಇಂಥ ಬೈಕ್ಗಳಿಗೆ, ದೊಡ್ಡ ದೊಡ್ಡ ಬೈಕ್ಗಳಿಗೆ, ಮೋಟರ್ ಸೈಕಲ್ಗೆ, ಕಾರ್ಗಳು ಹೇಳ್ತಿರೋದು ರೀಸೆಂಟಾಗಿ ಬಿಟ್ಟಿರೋದು. ಅದಕ್ಕೆ ಸ್ವಲ್ಪ ನಾನು ಡೌಟ್ಫುಲ್ ಇದ್ದೀನಿ ಹೇಗೆ ಪರ್ಫಾರ್ಮೆನ್ಸು, ಯಾವ ಥರ ಗ್ರಿಪ್ ಪ್ಯಾಟ್ರನ್ ಹೇಗೆ, ಸ್ವಲ್ಪ ನಾನು ಯೂಸ್ ಟು ಆಗಬೇಕು ಈ ಥರ ಮೋಟರ್ ಸೈಕಲ್ಗೆಲ್ಲೂ. ಯಾವಾಗಲೂ ಪ್ರಿಫರ್ಡ್ ಪ್ರೂವನ್ ಟೈರ್ಸೇನೇ ಹಾಕೋದು, ರಿಸ್ಕ್ ತೊಗೊಳಕ್ಕೆ ಯಾರೂ ಇಷ್ಟಪಡೋಲ್ಲ. ಇವಾಗ ನಾನು ಇದನ್ನು ಹಾಕ್ಸಿರೋದು ಕಾರಣ ಮಾರ್ಕೆಟಲ್ಲಿ ಯಾವ ಟೈರೇ ಇಲ್ಲ, ಇದ್ದರೆ ಅದೆಲ್ಲ 40,000-50,000 ಇಟ್ಟಿದ್ದಾರೆ ಪ್ರೈಸು. ಅದಕ್ಕೆ ನಾನು ಇದಕ್ಕೆ ಹೋಗಿದ್ದು, ನೋಡೋಣ ಹೇಗೆ ಮಾಡುತ್ತೆ ಪರ್ಫಾರ್ಮು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಓಕೆ ಗುರು, ಬರ್ನೌಟ್ ಮಗಜ ಆಯ್ತಾ? ಬರ್ನೌಟ್ ಆದಮೇಲೆ ಸ್ವಲ್ಪ ಸ್ಟ್ರಿಂಗ್ಸ್ ಇತ್ತಲ್ಲ ಟೈರ್ ಒಳಗಡೆ ಇರೋದು, ಅದು ಬಂದು ಸ್ವಲ್ಪ ಸಿಗಾಕೊಂಬಿಟ್ಟಿತ್ತು ಆ ಕಡೆ ಈ ಕಡೆ. ಆಮೇಲೆ ಬಿಚ್ಚಿದ್ವಿ ಒಂದು ಸ್ವಲ್ಪ ಕೂತ್ಕೊಂಡು. ಏನು ಇಶ್ಯೂ ಏನಿಲ್ಲ, ನಾರ್ಮಲಾಗಿ ಆ ಕಡೆ ಈ ಕಡೆ ಸ್ವಲ್ಪ ಸಿಗಾಕೊಂಡಿತ್ತು ಸ್ಟ್ರಿಂಗ್ ಬಿಚ್ಕೊಂಡು ಬರ್ನೌಟ್ ಮಾಡೋ ಟೈಮ್ನಲ್ಲಿ. ಓಕೆ ಗುರು, ಹಾಗಾದರೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.